ಕಲಿಸ್ತಾರೆ ಮತ್ತು ಯಾರ ಹತ್ರ ಏನಿದೆಯೋ ಅದೊಂದು ಜನ ಹಂಚ್ತಾರೆ ಮೋದಿಜಿಯವರ ಹತ್ರ ಅಮೃತ ಇದೆ ಅಮೃತವನ್ನು ರಾಜ್ಯದ ಉದ್ದಗಲಕ್ಕೆ ದೇಶದ ಉದ್ದಗಲಕ್ಕೆ ಮತ್ತು ಜಗತ್ತಿನ ಉದ್ದಗಲಕ್ಕೆ ಹಂಚಿ ಅವರು ವಿಶ್ವಮಾನ್ಯರಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಕಾಂಗ್ರೆಸ್ ಪಾರ್ಟಿ ಹತ್ರ ಅವರ ಹತ್ರ ಅಮೃತ ಇಲ್ಲ ಅವರ ಹತ್ರ ಇರೋದು ವಿಷ ಅದು ಜಾತೀಯತೆಯ ವಿಶ್ವವೀಚವನ್ನು ಬಿತ್ತುವಂಥ ವಿಷಯ ಇದೆ ಒಡೆದಾಡ್ತಕ್ಕಂಥ ವಿಷಯ ಇದೆ ಆ ವಿಷವನ್ನು ಹಂಚುವ ಕೆಲಸವನ್ನು ಮಾಡ್ತಾರೆ ಬಡವರನ್ನ ದುರ್ಬಳಕೆ ಮಾಡುವಂಥ ವಿಷಕಾರಿ ಮನಸ್ಥಿತಿ ಇದೆ ಅದನ್ನು ಅವರು ಹಂಚುತ್ತಾರೆ ಮೋದಿಯವರು ಬಡವರನ್ನ ಮೇಲೆತ್ತೋದಕ್ಕೆ ನೋಡಿ ಜನ್ಧನ್ ಖಾತೆ ಸ್ವಚ್ಛ ಭಾರತ್ ಶೌಚಾಲಯ ಉಜ್ವಲ ಯೋಜನೆ ಮೂಲಕ ಗ್ಯಾಸ್ ಕೊಟ್ಟಿದ್ದು ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ಮೂಲಕ ಕರೆಂಟ್ ಕೊಟ್ಟಿದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಅವರಿಗೆ ಮನೆ ಕೊಟ್ಟಿದ್ದು ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಅವರಿಗೆ ರೇಷನ್ ಕೊಡ್ತಿರ್ತಕ್ಕಂಥದ್ದು ಹಾಗೂ ನಮ್ಮ ದೇಶವಾಸಿಗಳು ಬದುಕಬೇಕು ಅಂಥೇಳಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಕೋವಿಡ್ ವ್ಯಾಕ್ಸಿನ್ ಇಂಜೆಕ್ಷನನ್ನು ಕೊಟ್ಟಿದ್ದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮೂಲಕ ಬೀದಿ ಬದಿಯ ಕಾರ್ಮಿಕರ ನೆರವಿಗೆ ಬಂದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ಅವರಿಗೆ ಸಾಲದ ನೆರವನ್ನು ಕೊಡ್ತಿರ್ತಕ್ಕಂಥದ್ದಿರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ರೈತರ ನೆರವಿಗೆ ಬಂದು ಅವರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಜಮಾ ಮಾಡ್ತಿರ್ಬೋದಿರು ಈ ಥರದ ನೂರಾರು ಯೋಜನೆಗಳು ಬಡವರನ್ನ ಮೇಲೆತ್ತೋದಕ್ಕೆ ಮಹಿಳೆಯರಿಗೆ ಶಕ್ತಿ ಕೊಡೋದಕ್ಕೆ ತಂದಿರತಕ್ಕಂಥ ಯೋಜನೆಗಳು ಆ ಯೋಜನೆಗಳನ್ನು ಆಧರಿಸಿಯೇ ಭಾರತೀಯ ಜನತಾ ಪಾರ್ಟಿ ಆ ಮೋ ಮೋದಿಜಿಯವರ ಹೆಸರಿನಲ್ಲಿ ಮತವನ್ನು ಕೇಳುತ್ತೆ ಆ ಕಾರಣದಿಂದಲೇ ಜನ ವಿಶ್ವಾಸ ಇಟ್ಟು ಓಟ್ ಹಾಕ್ತಾರೆ